ಮುಂದಿನ ಮುಖ್ಯಮಂತ್ರಿ ಬಿಜೆಪಿಯಿಂದ ಒಬ್ಬರು ದಲಿತರಾಗ್ತಾರೆ, ಒಬ್ಬರು ಒಕ್ಕಲಿಗರಾಗ್ತಾರೆ ಅನ್ನುವ ಆಶಯ ನನ್ನದು. ಖಂಡಿತ, ಯಾರು ಬೇಕಾದ್ರೂ ಆಗ್ಬೋದು. ಯಾರು ಸರ್ ನೆಕ್ಸ್ಟ್ ಮುಖ್ಯಮಂತ್ರಿ ಬಿಜೆಪಿಯಲ್ಲಿ? ನಾನು ಹಿಂಗೆ ಹೇಳೋಕ್ಕಾಗತ್ತೆ ಈಗ? ನೀವು ಟಾಲೆಸ್ಟ್ ಲೀಡರ್ ಸರ್ ಬಿಜೆಪಿಯದ್ದು, ನೀವು ಹೇಳಿದ ಇನ್ಯಾರನ್ನು ಕೇಳಿ ನಾನು. ನಾನು ವ್ಯಕ್ತಿಗತವಾಗಿ ಹೇಳೋಕ್ಕಾಗತ್ತೆ ಇದನ್ನು? ನಿಮಗೆ ಸಿ ಎಂ ಆಗಬೇಕು ಅಂತ ಆಸೆ ಇದೆಯಾ? ನಾನೇನು ಆ ರೀತಿ ಏನು ಹೇಳೋಕ್ಕಾಗಲ್ಲ. ಸಿ ಅಪೋರ್ಚುನಿಟಿ ಆಸೆ ಇದೆಯಾ? ಆಸೆ ಇಲ್ವಾ? ಜವಾಬ್ದಾರಿ ಪಕ್ಷ ಏನು ಕೊಡ್ತಾರ ತಗೊಳ್ಳೋ ಅಂತ ತಯಾರಿ. ಸಿ ಎಂ ಆಗಿ ನೀವು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ ಅಂತಂದ್ರೆ ನೀವು ಎಸ್ ಅಂತೀರಾ ನೋ ಅಂತೀರಾ? ಪಾರ್ಟಿ ಡಿಸೈನ್ ಮಾಡಲಿ, ನಾನು ಈಗಲೇ ಯಾಕೆ ಕೇಳಕ್ಕೆ ಹೋಗ್ಲಿ ಅಂದ್ರೆ. ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ತಪ್ಪ ಎಸ್ ಅಂತೀರಾ ನೋ ಅಂತೀರಾ? ಕೊಟ್ಟಂಗೆ ನೋಡೋಣ, ಮಾತಾಡೋಣ. ಕೊಟ್ರಪ್ಪ ನಾಳೆ ಕೊಟ್ಟಂಗೆ ಮಾತಾಡೋಣ ಅಂದಲ್ಲ, ಕೊಡದೇದಾಗ ನಾನೇನು ಮಾತಾಡೋಕ್ಕಾಗಲ್ಲ. ರಾಮನಗರದಲ್ಲಿ ಭಾಳ ದೊಡ್ಡ ಅಭಿವೃದ್ಧಿಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ಮೊನ್ನೆ ಮೈಸೂರು ಎಕ್ಸ್ಪ್ರೆಸ್ ವೇ ಆಯಿತು. ಭಾಳ ದೊಡ್ಡ ವಿಷಯ ಏನು ಅಂತಂದರೆ, ಎಲ್ಲ ಅಭಿವೃದ್ಧಿಗಳ ನಡುವೆಯೂ ಕೂಡ ಆ ಅಭಿವೃದ್ಧಿ ನಾವು ಮಾಡಿದ್ದೀವಿ ಅನ್ನೋದನ್ನು ಹೇಳುವುದಕ್ಕೆ ಪ್ರಧಾನಮಂತ್ರಿಗಳನ್ನು ತಾವು ಕರೆಸಿದ್ರಿ. ಕರೆಸಿ, ಸಮಸ್ಯೆ ಇಲ್ಲ, ನಿಮ್ಮ ಪ್ರಧಾನಮಂತ್ರಿಗಳು, ಏನೂ ತೊಂದರೆ ಇಲ್ಲ. ಆದರೆ ನೀವು ಮಾಡಿರುವ ಅಭಿವೃದ್ಧಿಯನ್ನು ಟೇಕ್ ಆಫ್ ಮಾಡೋದಕ್ಕೆ ಇಲ್ಲಿ ಲೋಕಲ್ ಲೆವೆಲಲ್ಲಿ ಲೀಡರ್ಶಿಪ್ನ ಭಾಳ ದೊಡ್ಡ ಕೊರತೆ ಕಾಣಿಸುತ್ತಲ್ಲ. ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅದಕ್ಕೆ ಪ್ರಧಾನಮಂತ್ರಿಯವರೇ ಬರಬೇಕು, ಅದಕ್ಕೆ ಅಮಿತ್ ಶಾ ಅವರೇ ಬರಬೇಕು, ಹುರಿದುಂಬಿಸಬೇಕು, ಅವರೇ ಬಾಯಿಯವ್ರ ಬೆಹನೋ ಅನ್ನಬೇಕು. ಯಾಕಿದು ಸಮಸ್ಯೆ ನೋಡಿ, ವೈ ದಿಸ್ ಪ್ರಾಬ್ಲಮ್ ಇನ್ ಬಿಜೆಪಿ? ನರೇಂದ್ರ ಮೋದಿಯವರಿಗೆ ನಮ್ಮ ಕರ್ನಾಟಕದಲ್ಲಿ ಸಾಧಾರಣ ಹೆಚ್ಚು ಕಡಿಮೆ ಎಲ್ಲರೂ ನರೇಂದ್ರ ಮೋದಿಯವರ ಅಭಿಮಾನಿಗಳು. ಅವ್ರನ್ನ ಭಾಳಷ್ಟು ಪ್ರೀತಿಸ್ತಾರೆ, ಅವ್ರನ್ನ ಎದುರು ನೋಡ್ತಾರೆ. ಇವತ್ತು ಎಲ್ಲರೂ ನಮ್ಮ ಜಿಲ್ಲೆಗೆ ಒಮ್ಮೆ ಬರಬೇಕು, ನಮ್ಮ ಜಿಲ್ಲೆಗೆ ಒಮ್ಮೆ ಬರಬೇಕು. ಆದರೆ ಇವತ್ತು ವಿಶೇಷವಾಗಿ ಬೆಂಗಳೂರು ಮತ್ತು ಮೈಸೂರಿನ ದಶಪಥ ರಸ್ತೆ ಕೇಂದ್ರ ಸರ್ಕಾರದ ಹಣದಲ್ಲಾಗಿರೋದು, ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಹಣದಲ್ಲಾಗಿದೆ. ಈ ರೀತಿ ಅಭಿವೃದ್ಧಿ ಆಗಿರೋದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಇಟ್ ಈಸ್ ಎ ಹಿಸ್ಟೋರಿಕ್ ಅಲ್ವಾ? ಈ ರಸ್ತೆ ಇಂಥ ಈ ಮಟ್ಟಕ್ಕೆ ಯಾರು ಆಗುತ್ತೆ ಅಂತ ಯಾರು ಕನಸು ಮನಸ್ಸನ್ನ ಅಂದ್ಕೊಟ್ಟಿದ್ರು ಹೇಳಿ. 10 ಲೇನ್ ರಸ್ತೆ ಇಷ್ಟು ಗುಣಮಟ್ಟದ್ದು ಯಾರು ಆಗುತ್ತೆ ಅಂತ ಏನಾರು ಅಂದ್ಕೊಂಡಿದ್ದೀರಾ? 2014 ಯಾವ ಸರ್ಕಾರದಲ್ಲಿ ಇದನ್ನು ನ್ಯಾಷನಲ್ ಹೈವೇ ಆಗಿ ಡಿಕ್ಲೇರ್ ಮಾಡಿದ್ದು? ನಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಪ್ರಧಾನಮಂತ್ರಿಗಳ ಜನಪ್ರಿಯತೆಯ ಬಗ್ಗೆ ನನಗೆ 2 ಮಾತು ಕೂಡ ಇಲ್ಲ. ಇಲ್ಲ, ಹಾಗಾಗಿ ವರ್ಡ್ಸ್ ಅಬೌಟ್ ಇಟ್. ಆದರೆ ಅದೇ ಜನಪ್ರಿಯತೆಯನ್ನು ತಿಂಗಳಿಗೆ 4 ಸಲ ಯಾಕೆ ಬೆಳೆಸ್ಕೊಳ್ತೀರಿ? ಖಂಡಿತ ಇವತ್ತು ಹಲವಾರು ಕಾರ್ಯಕ್ರಮಗಳು ರೆಡಿ ಆಗಿ, ಅದು ಚುನಾವಣೆ ಟೈಮಲ್ಲೇ 4 ಸಲ, ಈ ಹಿಂದೆ 5 ವರ್ಷದಲ್ಲಿ ಅಥವಾ ಕಳೆದ 4.5 ವರ್ಷದಲ್ಲಿ ತಿಂಗಳಿಗೆ 4 ಸಲ 5 ಸಲ ಬಂದಿದ್ದನ್ನು ನಾನು ನೋಡಲಿಲ್ಲ. ಬರಬಾರ್ದು ಅಂತಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಹೆಮ್ಮೆ, ಭಾಳ ಖುಷಿ ಇದೆ, ನನಗೆ ಭಾಳ ಪ್ರೀತಿ ಇದೆ. ಆದರೆ ಲೋಕಲ್ ಲೀಡರ್ಶಿಪ್ಪನ್ನು ನೀವು ಟ್ರಾನ್ಸ್ಫರ್ಮೇಟ್ರಿಯಾಗಿ ತೆಗೆದುಕೊಂಡು ಹೋಗದೆ ಪ್ರಧಾನಮಂತ್ರಿಗಳನ್ನೇ ನಂಬ್ಕೊಂಡಿರ್ತೀರಿ ಅಂತಂದರೆ ಒಂದು ಪಕ್ಷಕ್ಕೆ ಇದು ವರ್ಚಸ್ಸಾ? ಖಂಡಿತ ಖಂಡಿತ ವರ್ಚಸ್ಸಿನ ಪ್ರಶ್ನೆ ನೀವು ಮಾತಾಡೋದಾದರೆ, ಇಡೀ ಸಮಾಜ ಎದುರು ನೋಡುವಂಥ ಒಬ್ಬ ಒಂದು ಟಾಪ್ ಲೈನ್ ಲೀಡರ್, ಬಹಳ ಸ್ಟ್ರಾಂಗ್ ಲೀಡರ್. ಅದೆಲ್ಲ ಸರಿ, ಕೇಳಿ, ಅದ್ರ ಜೊತೆಯಲ್ಲಿ ಈಗ 365 ಡೇಸ್ 24/7 ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ, ಇವಾಗ ನನ್ನ ಕ್ಷೇತ್ರದಲ್ಲಾಗಲಿ ಬೇರೆ ಜಿಲ್ಲೆನಲ್ಲಾಗಲಿ ಇಡೀ ಒಟ್ಟು ರಾಜ್ಯದಲ್ಲಿ ಯಾವಾಗಲೂ ಇರೋವಂಥ ಫೇಸ್ ಯಾರು? ನಮ್ಮ ಮುಖ್ಯಮಂತ್ರಿನೇ. ಆಲ್ವೇಸ್ ಈಸ್ ಲೀಡಿಂಗ್ ಫ್ರಮ್ ಫ್ರೆಂಡ್, ಈಸ್ ಹ್ಯಾವಿಂಗ್ ದಟ್ ಡಿಸ್ಕ್ರಿಷನ್, ಈಸ್ ಹ್ಯಾವಿಂಗ್ ದಟ್ ಪವರ್, ಈಸ್ ಕನೆಕ್ಟೆಡ್ ವಿತ್ ಪೀಪಲ್. ಎಷ್ಟು ಕಾರ್ಯಕ್ರಮ ಮಾಡ್ತಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು? ಎಷ್ಟು ಕಾರ್ಯಕ್ರಮದಲ್ಲಿಲ್ಲ ಇವತ್ತು? ಎಷ್ಟು ನನ್ನ ಕ್ಷೇತ್ರದಲ್ಲಿ ಬಂದಿರೋ ಎಲ್ಲ ಕಾರ್ಯಕ್ರಮದಲ್ಲೂ ಅವ್ರು ಬಂದಿದ್ದಾರೆ, ಇಡೀ ರಾಜ್ಯದಲ್ಲಿ ಬಂದಿದ್ದಾರೆ, ಎಲ್ಲ ಕಡೆ ಬಂದಿದ್ದಾರೆ. ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.